ಎದ್ದಿತು ಭಾರತ ಜಗವನೆ ಬೆಳಗುತ್ತಾ, ಭಾರತ ಜಗತ್ತನ್ನೇ ಬೆಳಗುತ್ತಾ ಹೇಳೋದು ಹೇಗೆ ಅಂತಂದ್ರೆ ನಮೋ ಭಾರತ ಅಂತಾನೆ ಹೇಳಬೇಕು ಅಂತ. ಇನ್ನು ಭಾರತಕ್ಕೆ ಇರೋದು ಒಂದೇ ಒಂದು ದಾರಿ, ಭಾರತಕ್ಕೆ ನಮಿಸಬೇಕು, ಭಾರತಕ್ಕೆ ನರೇಂದ್ರ ಮೋದಿಯನ್ನು ಉಡುಗೊರೆಯಾಗಿ ಕೊಡಬೇಕು. ನನ್ನ ಹೆಚ್ಚಿನ ಮಿತ್ರರೇ, ಬಹಳ ಜನಗೆ ಗೊತ್ತಿಲ್ಲದ ಅಥವಾ ಗೊತ್ತಿದ್ರೂ ಮರೆತೋಗಿರುವಂತ ಒಂದು ಸಂಗತಿಯನ್ನು ನೆನಪಿಸಿಕೊಡ್ತೀನಿ. ಇವತ್ ನಮಗೆಲ್ಲರಿಗೂ ಈ ಕಾಂಗ್ರೆಸ್ ಪಾರ್ಟಿ ತುಂಬಾ ಚೆನ್ನಾಗಿ ಗೊತ್ತು, ಈ ಕಾಂಗ್ರೆಸ್ಸಿನ ಅಧ್ವರ್ಯಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಆದ್ರೆ ಯಾರಿಗಾದ್ರೂ ಕಾಂಗ್ರೆಸ್ ಪಾರ್ಟಿ ಹುಟ್ಟಿದ್ ಹೇಗೆ ಅಂತ ಗೊತ್ತಾ ಅಂತ ಕೇಳಿ, ಈ ದೇಶದ 99% ಜನರಿಗೆ ಗೊತ್ತಿಲ್ಲ. ನಾನು ಬಹಳ ಜನರಿಗೆ ಕೇಳೋದುಂಟು, ಇದನ್ನ ಕ್ವಿಜ್ ಅಂತ ಆದ್ರೂ ತಿಳ್ಕೊಳ್ಳಿ, ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದ್ ಯಾರು ಗೊತ್ತಾ ಅಂತ ಕೇಳಿದ್ರೆ ಈ ದೇಶದ ಜನ ಹೇಳ್ತಾರೆ, ಮಹಾತ್ಮ ಗಾಂಧೀಜಿ ಅಲ್ವಾ ಸರ್. ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾದಿಂದ ವಾಪಸ್ ಭಾರತಕ್ಕೆ ಬಂದಿದ್ದು 1919. ಆದ್ರೆ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಬರೋಕ್ಕಿಂತ ಮುಂಚೆ, ಅನೇಕ ದಶಕಗಳ ಮುಂಚೆ ಈ ದೇಶದಲ್ಲಿ ಕಾಂಗ್ರೆಸ್ ಇತ್ತು. ಈ ಕಾಂಗ್ರೆಸ್ ಅನ್ನ ಕಟ್ಟಿದವನು ಒಬ್ಬ ಬ್ರಿಟಿಷ್ ಅಧಿಕಾರಿ, ಅಲೆನ್ ಆಕ್ಟೋವಿಯನ್ ಹ್ಯೂಮ್ ಅಂತ. ಅವನು ಯಾಕೆ ಕಟ್ಟದ ಅಂತಂದ್ರೆ, ಈ ದೇಶದ ಯಾವುದೇ ಜನ ಯಾವತ್ತೂ ಕ್ರಾಂತಿಕಾರಿಗಳಾಗಿ ಮುಂದೆ ಬರಬಾರದು, ಇವರನ್ನ ಮೂರ್ಖರಂತೆ ಕೂಡಿಟ್ಟಿರಬೇಕು, ಸರ್ಕಾರದ ಎದುರಿಗೆ ಬೇಡೋದಕ್ಕೆ ಲಾಯಕ್ಕಾಗಿರುವಂತ ಜನರನ್ನ ತಯಾರು ಮಾಡಬೇಕು ಅಂತ 1885 ಒಬ್ಬ ಬ್ರಿಟಿಷ್ ಅಧಿಕಾರಿ ಕಟ್ಟಿದ ಸಂಸ್ಥೆಯನ್ನ ಕಾಂಗ್ರೆಸ್ ಅಂತ ಕರೆದ್ರು. ಅದೇ ಕಾಂಗ್ರೆಸ್ ನಲ್ಲಿ ಮುಂದೆ ಅನೇಕ ಶ್ರೇಷ್ಠ ವೀರರು ಬಂದ್ರು. ಆನಂತರ ಅದೇ ಕಾಂಗ್ರೆಸ್ ಅನ್ನ ಜವಾಹರಲಾಲ್ ನೆಹರು ಮುಂದರಿಸಿಕೊಂಡು ಇಲ್ಲಿವರೆಗೂ ತಗೊಂಡ್ ಬಂದು ನಿಲ್ಲಿಸಿದ್ರು. 1948 ಇದನ್ನೆಲ್ಲ ಚೆನ್ನಾಗಿ ಅರ್ತಿದ್ದ ಮಹಾತ್ಮ ಗಾಂಧೀಜಿ ಒಂದ್ ಮಾತು ಹೇಳಿದ್ರು, ನೆನ್ಪಿಟ್ಕೊಳ್ಳಿ, ಇದನ್ನ ಚಕ್ರವರ್ತಿ ಸೂಲಿ ವೇಲೆ ಹೇಳ್ತಿಲ್ಲ, ಸಾಕ್ಷಾತ್ ಮಹಾತ್ಮ ಗಾಂಧೀಜಿ ಹೇಳಿದ್ದ ಮಾತನ್ನ ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. 1947 ಸ್ವಾತಂತ್ರ್ಯ ಬರಬೇಕಾದ್ರೆ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಸ್ವಾತಂತ್ರ್ಯ ಬರೋವರೆಗೂ ಕಾಂಗ್ರೆಸ್ ನ ಕೆಲಸ ಇತ್ತು, ಸ್ವಾತಂತ್ರ್ಯ ಬಂದ್ಮೇಲೆ ಕಾಂಗ್ರೆಸ್ ನ ಕೆಲಸ ಮುಗೀತು, ಈಗ ಕಾಂಗ್ರೆಸ್ ನ ವಿಸರ್ಜನೆ ಮಾಡಿ, ಈಗ ಕಾಂಗ್ರೆಸ್ ನ ಕತೆ ಮುಗಿಸಿ, ನಿಮ್ ನಿಮ್ ಸಾಮರ್ಥ್ಯಕ್ಕೆ ತಕ್ಕಂತೆ ಪಾರ್ಟಿ ಕಟ್ಕೊಂಡು ನೀವು ಈ ದೇಶದಲ್ಲಿ ಹೋರಾಟ ಮಾಡಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿ ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಆದ್ರೆ ಈ ಧೈರ್ಯ ಅವತ್ತಿನ ಯಾವ ಕಾಂಗ್ರೆಸ್ ಲೀಡರ್ಗೂ ಇರಲಿಲ್ಲ. ಮಹಾತ್ಮ ಗಾಂಧೀಜಿಯ ಕಾಂಗ್ರೆಸ್ ವಿಸರ್ಜನೆಯ ಕನಸು, ಕಾಂಗ್ರೆಸ್ ಮುಕ್ತ ಭಾರತದ ಕನಸು ಹಾಗೆ ಉಳಿದೋಯ್ತು. ನನ್ನ ನೆಚ್ಚಿನ ಮಿತ್ರರೇ, ಮಹಾತ್ಮ ಗಾಂಧೀಜಿಗೆ ಅನ್ಯಾಯ ಮಾಡಬಾರದು, ಅವ್ರ ಮಾತನ್ನ ಉಳಿಸ್ಕೊಳ್ಬೇಕು. 1947 ಅವ್ರು ಹೇಳಿದ ಮಾತನ್ನ ಇವತ್ ನಾವು ಮಾಡಿ ತೋರಿಸಬೇಕು. ಕಾಂಗ್ರೆಸ್ ಮುಕ್ತ ಭಾರತದ ನಿರ್ಮಾಣವನ್ನ ನಾವು ಮಾಡಲಿಕ್ಕೆ ಸಜ್ಜಾಗಬೇಕು ಅನ್ನುವಂತ ಕೆಲಸ. ಈ ಕೆಲಸ ಮಾಡೋದ್ರಿಂದ ನಾವು ಏನ್ ಮಾಡ್ತಿದ್ದೀವಿ ಅಂತಂದ್ರೆ, ಯಾವ ಮಹಾತ್ಮ ಗಾಂಧೀಜಿಯ ಹೆಸರನ್ನ ಕಾಂಗ್ರೆಸ್ಸಿಗರು ತಗೊಂಡು ತಿರುಗಾಡ್ತಾರೋ ಅದೇ ಮಹಾತ್ಮ ಗಾಂಧೀಜಿಗೆ ಶ್ರದ್ಧೆಯ ಶ್ರದ್ಧಾಂಜಲಿಯನ್ನ ಈ ಮೂಲಕ ಸಮರ್ಪಿಸ್ಲಿಕ್ಕೆ ಸಾಧ್ಯ. ಇದು ನಾವು ಮಾಡಬೇಕಾಗಿರುವಂತ ಅತ್ಯಂತ ಮಹತ್ವದ ಕೆಲಸ ಅಂತ. ಆದ್ರೆ ಯೋಚನೆ ಮಾಡಿ, ಸ್ವಾತಂತ್ರ್ಯ ನಂತರ ಈ ದೇಶದ ಸ್ವಾತಂತ್ರ್ಯ ಬರೋ ಹೊತ್ತಿನಲ್ಲಿ ಈ ದೇಶದ ಮೊದಲ ಪ್ರಧಾನಿ ಯಾರಾಗಬೇಕು ಅಂತ ಈ ದೇಶದಲ್ಲೊಂದು ದೊಡ್ಡ ಚರ್ಚೆ ಶುರುವಾಯ್ತಲ್ಲ. ಈ ದೇಶದಲ್ಲಿ ದೊಡ್ಡ ಚರ್ಚೆ ಶುರುವಾದಾಗ ಈ ದೇಶದ ಎಲ್ಲ ಜನ ಅವತ್ತು ಭಾರತದ ಪ್ರಧಾನಿಯಾಗಬೇಕು ಅಂತ ಬಯಸಿದ್ದು ದೇವರಾಣೆಗೂ ಜವಾಹರಲಾಲ್ ನೆಹರುನಲ್ಲ, ಈ ದೇಶ ಕಂಡಂತ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ರನ್ನ ಅವತ್ತು ಸ್ವಾತಂತ್ರ್ಯದ ನಂತರ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಬಯಸಿದ್ವಿ. ಇತಿಹಾಸದ ಪುಟಗಳನ್ನ ತಿರುವಾಕಿ ನೋಡಿ, ಕಾಂಗ್ರೆಸ್ಸಿಗರು ನನ್ನ ಮೇಲೆ ಚರ್ಚೆಗೆ ಬಂದ್ರು ನಾನು ಆನ್ಸರ್ ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ಈ ಕಾಂಗ್ರೆಸ್ಸಿನ ಕುರಿತಂತೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರೊಬ್ರು ಅತ್ಯಂತ ವಿಸ್ತಾರವಾದ ಪುಸ್ತಕವೊಂದನ್ನು ಬರೆದಿದ್ದಾರೆ, ದ ಹಿಸ್ಟ್ರಿ ಆಫ್ ಕಾಂಗ್ರೆಸ್. ಈ ಕಾಂಗ್ರೆಸ್ ನ ಹಿಸ್ಟ್ರಿಯಲ್ಲಿ ಬರೀತಾರೆ, ಇದೇ ಕಾಂಗ್ರೆಸ್ನ ಹಿಸ್ಟ್ರಿ ಪುಸ್ತಕದಲ್ಲಿ ಹೇಳ್ತಾರೆ, ಅವತ್ತು ಸರ್ದಾರ್ ಪಟೇಲ್ರು ಪ್ರಧಾನಿಯಾಗಬೇಕೋ ಅಥವಾ ಜವಾಹರಲಾಲ್ ನೆಹರು ಪ್ರಧಾನಿಯಾಗಬೇಕು ಅನ್ನೋ ಚರ್ಚೆ ಬಂದಾಗ ಕಾಂಗ್ರೆಸ್ನ ಪ್ರದೇಶ ಕಾಂಗ್ರೆಸ್ ಕಮಿಟಿ PCCಗಳು 15 ಸೇರಿದ್ರು. ಈ 15 ಸೇರಿ ವೋಟ್ ಮಾಡಿದ್ರು ಯಾರು ಪ್ರಧಾನಿ ಆಗಬೇಕು ಅಂತ. ಗೊತ್ತಿರಲಿ ಮಿತ್ರರೇ, 15 12 ವೋಟ್ ಮಾಡಿದ್ದು ಸರ್ದಾರ್ ಪಟೇಲ್ರು ಪ್ರಧಾನಿಯಾಗಲಿ ಅಂತ. ಒಬ್ರು ಕೃಪಲಾನಿಗೆ ವೋಟ್ ಮಾಡಿದ್ರು, ಸ್ವತಃ ಉತ್ತರ ಪ್ರದೇಶದ ಪ್ರಾವಿನ್ಸ್ನವರೇ ಕೂಡ ಜವಾಹರಲಾಲ್ ನೆಹರು ಪ್ರಧಾನಿಯಾಗಲಿ ಅಂತ ಯಾವತ್ತು ಹೇಳಲೇ ಇಲ್ಲ. ಆದ್ರೆ ದುರ್ದೈವ, ಜವಾಹರಲಾಲ್ ನೆಹರು ಆ ನೋಟ್ ಅನ್ನು ತಗೊಂಡು ಬಂದು ಕೂತ್ರಂತೆ ಮಹಾತ್ಮ ಗಾಂಧೀಜಿ ಎದುರಿಗೆ. ಧರ್ಮಪಾಲ್ಜಿ ಈ ಕತೆ ಯಾವಾಗ್ಲೂ ಹೇಳೋರು, ಮಹಾತ್ಮ ಗಾಂಧೀಜಿ ಪಕ್ಕದಲ್ಲಿ ಜವಾಹರಲಾಲ್ ನೆಹರು ಚೇರ್ ಮೇಲೆ ಕೂತಿದ್ರಂತೆ, ಇನ್ನೊಂದು ಬದಿಯಲ್ಲಿ ಸರ್ದಾರ್ ಪಟೇಲ್ರು ಮಹಾತ್ಮ ಪಕ್ಕದಲ್ಲಿ ನೆಲದ ಮೇಲೆ ಕೂತ್ಕೊಂಡಿದ್ರಂತೆ.
ಸರ್ದಾರ್ ಪಟೇಲ್ರು ಈ ಮಹಾತ್ಮ ಗಾಂಧೀಜಿ ಈ ರಿಸಲ್ಟ್ ಅನ್ನ ತೆಗೆದು ನೆಹರು ಎದುರಿಗೆ ಬಿಸಾಕಿದ್ರು. ಬೇರೆ ಯಾರಾದರೂ ಆಗಿದ್ರೆ ಇಷ್ಟು ಜನ ನನ್ನ ವಿರೋಧಿಸಬೇಕಾದ್ರೆ ನಾನು ಪ್ರಧಾನಿ ಆಗಲ್ಲ ಅಂತ ಇಳಿದು ಹೋಗಬೇಕಿತ್ತು. ಆದ್ರೆ ನೆಹರು ಇಳಿಯೋ ಮೂಡ್ ನಲ್ಲಿರಲಿಲ್ಲ. ಏನಾದ್ರೂ ಸರಿ ನಾನೇ ಪ್ರಧಾನಿಯಾಗಬೇಕು, ನಾನು ಪ್ರಧಾನಿಯಾಗದೆ ಹೋದ್ರೆ ಕಾಂಗ್ರೆಸ್ ಅನ್ನ ಡಿವೈಡ್ ಮಾಡಿ ದೇಶವನ್ನು ಇಬ್ಬಾಗ ಮಾಡ್ತೀನಿ ಅನ್ನುವಂತ ಮನಸ್ಥಿತಿ ಅವರಲ್ಲಿ ಇದ್ದಿದ್ದನ್ನು ನೋಡಿ ಮಹಾತ್ಮ ಗಾಂಧೀಜಿ, ಡಾಕ್ಯುಮೆಂಟೆಡ್ ಹಿಸ್ಟ್ರಿ ಹೇಳ್ತಿದ್ದೀನಿ, ಮಹಾತ್ಮ ಗಾಂಧೀಜಿ ಒಂದು ಪೆನ್ನು ಪೇಪರ್ ತಗೊಂಡು ಚೀಟಿ ಬರ್ಕೊಟ್ರಂತೆ, ಸಾಕಪ್ಪ ನೀನು ಇವ್ರು ಸರ್ದಾರ್ ಪಟೇಲ್ರಿಗೆ ಬರೆದಿದ್ದು ನೀನು ಪ್ರಧಾನಿ ಆಗೋದು ಬೇಡ, ಗೃಹ ಸಚಿವನಾಗಬೇಕು ಅಂತ ನನ್ನ ಬಯಕೆ ಅಂತ ಚೀಟಿ ಪಕ್ಕದಲ್ಲಿಟ್ರು. ಸರ್ದಾರ್ ಪಟೇಲ್ರು ಮರು ಮಾತನಾಡದೆ ನಾನು ಪ್ರಧಾನಿ ಆಗಬೇಕು ಅಂತ ಬಂದಿಲ್ಲ ಮಹಾತ್ಮಾಜಿ, ನಿಮ್ ಜೊತೆ ಸದಾಕಾಲ ಇರಬೇಕು ಅಂತ ಅಷ್ಟೇ ಆಸೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡಿರ್ತೀನಿ ಅಂತ ಪ್ರಧಾನಿ ಪಟ್ಟದಿಂದ ಪಕ್ಕಕ್ಕೆ ಸರಿದು ನಿಂತರು. ನನಗೆ ಇದನ್ನ ನೆನಪಿಸ್ಕೊಂಡಾಗ್ಲೆಲ್ಲ ಹೊಟ್ಟೆ ಉರಿಯುತ್ತೆ. ಒಬ್ಬ ಗ್ರೇಟ್ ಲೀಡರ್ ತಾನು ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ದೇಶ ವಿಭಜಿಸ್ತೀನಿ ಅನ್ಲಿಲ್ಲ, ಇನ್ನೊಂದು ಕಡೆ ಈ ದೇಶದ ಮೊದಲ ಪ್ರಧಾನಿ ನಾನೇ ಪ್ರಧಾನಿ ಆಗಬೇಕು ಅಂತ ಹಠ ಹಿಡಿದು ಕೂತರು. ಸರ್ದಾರ್ ಪಟೇಲ್ರು ಸುಮ್ಮನೆ ಉಳಿಲಿಲ್ಲ, ಸರ್ದಾರ್ ಪಟೇಲ್ರು ಪ್ರಧಾನಿ ಅಲ್ಲದೆ ಹೋದ್ರು ಗೃಹ ಸಚಿವರಾಗಿ ಈ ದೇಶದೊಳಕ್ಕೆ ಉಳಿದಿರುವಂತ ಎಲ್ಲ ರಾಜ್ಯಗಳನ್ನ ಸೇರಿಸಿಕೊಂಡು ರಾಜರುಗಳೆಲ್ಲ ಒಟ್ಟಾಗಿ ಈ ದೇಶವನ್ನ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ರು. ಆದರೆ ಇವತ್ತು ಸರ್ದಾರ್ ಪಟೇಲ್ರ ಹೆಸರನ್ನ ಕಾಂಗ್ರೆಸ್ ತುಂಬಾ ಹೇಳುತ್ತಲ್ಲ, ಈ ಕಾಂಗ್ರೆಸ್ಗೆ ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಇವರೆಲ್ಲರೂ ಸೇರಿಕೊಂಡು ರಾಜರನ್ನ ಬಂದ್ರು, ಮೈಸೂರು ಮಹಾರಾಜರನ್ನ ಮೇನ್ ಸ್ಟ್ರೀಮಿಗೆ ತಂದ್ರು, ಈ ರಾಜ್ಯದ ಅನೇಕ ರಾಜ ರಜವಾಡೆಗಳನ್ನ ಮೇನ್ ಸ್ಟ್ರೀಮಿಗೆ ತಂದ್ರು, ಇಡೀ ದೇಶದಲ್ಲಿ ಇದ್ದಂತ 560 ರಾಜ್ಯಗಳನ್ನ ಒಂದು ಮಾಡಿ ಒಂದು ಶ್ರೇಷ್ಠ ಭಾರತದ ನಿರ್ಮಾಣದ ಕನಸನ್ನ ಅವ್ರು ಕಟ್ಟಿದ್ರು. ಯಾಕೆ ರಾಜ ಪರಂಪರೆಯನ್ನು ಒಂದು ಮಾಡಿದ್ರು ಗೊತ್ತಾ? ಅಪ್ಪನಿಂದ ಮಗ, ಮಗನಿಂದ ಮೊಮ್ಮಗ ರಾಜನಾಗೋದನ್ನ ಯಾವ ಕಾರಣಕ್ಕೂ ಸರ್ದಾರ್ ಪಟೇಲ್ರು ಇಷ್ಟಪಡ್ತಿರ್ಲಿಲ್ಲ. ಒಟ್ಟಾರೆ ಸೇರಿ ಒಂದು ಮಹಾ ಸಾಮ್ರಾಜ್ಯ ಕಟ್ಟೋಣ ಅಂತ ಸರ್ದಾರ್ ಪಟೇಲ್ರ ಕನಸಿತ್ತು. ಆದರೆ ಸರ್ದಾರ್ ಪಟೇಲ್ರ ಕನಸನ್ನ ಆ ಕಾಂಗ್ರೆಸ್ಸೇ ಧೂಳಿಪಟ ಮಾಡಿಬಿಡ್ತು. ನನ್ನ ನೆಚ್ಚಿನ ಮಿತ್ರರೇ, ಯಾವ ರಾಜರುಗಳು ಈ ದೇಶಕ್ಕೆ ಬೇಡ ಅಂತ ಕಾಂಗ್ರೆಸ್ಸು ಶ್ರೇಷ್ಠ ಭಾರತದ ನಿರ್ಮಾಣದ ಕಲ್ಪನೆ ಕಂಡಿತ್ತೋ, ಅದೇ ರಾಜ್ಯದ ಪ್ರಧಾನಮಂತ್ರಿ, ಅದೇ ರಾಷ್ಟ್ರದ ಪ್ರಧಾನಮಂತ್ರಿ ಈ ದೇಶದ ಮೊದಲ ರಾಜನಾಗಲಿಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡ್ದ. ನೆನಪು ಮಾಡ್ಕೊಳ್ಳಿ, 17 ವರ್ಷಗಳ ಕಾಲ ಈ ದೇಶವನ್ನ ಜವಾಹರ್ಲಾಲ್ ನೆಹರು ಆಳಿದ ನಂತರ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಈ 17 ವರ್ಷಗಳಲ್ಲಿ ಒಬ್ಬರ ಕಡೆ ಅವ್ರು ಕೈ ತೋರಿಸಿ ಹೋಗ್ಲಿಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ತೀರ್ಕೊಂಡ ನಂತರ ಕಾಂಗ್ರೆಸ್ ಇರೋದ್ ಗತಿ ಒಂದೇ ಒಂದು, ಅದ್ ನನ್ನ ಮಗಳು ಇಂದಿರಾ ಗಾಂಧಿ ಅಂತ ಮಧ್ಯದಲ್ಲಿ ಸ್ಟಾಪ್ ಗ್ಯಾಪ್ ಆಗಿ ಕೆಲವು ವರ್ಷಗಳ ಕಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನುವಂತ ಶ್ರೇಷ್ಠ ಪ್ರಧಾನಿಯನ್ನ ಕೂರಿಸಿದ್ವಿ. ಆದ್ರೆ ಕಾಂಗ್ರೆಸ್ಸಿಗರು ಅವರನ್ನ ವಿದೇಶಕ್ಕೆ ಕರ್ಕೊಂಡೋಗಿ ಸತ್ರು ಅಂತ ಕರ್ಕೊಂಡು ಬಂದು ಈ ದೇಶದಲ್ಲಿ ಅವ್ರ ಡೆಡ್ ಬಾಡಿ ಇಟ್ರು. ಅದಾದ ನಂತರ ಹೋಗ್ಬಿಟ್ಟು ಇಂದಿರಾ ಗಾಂಧಿ ಎದುರಿಗೆ ಕೈ ಮುಕ್ಕೊಂಡು ನಿಂತ್ಕೊಂಡ್ರು. ಹೊಟ್ಟೆ ಉರಿದೋಗತ್ರಿ ನನಗೆ. ಇಂದಿರಾ ಗಾಂಧಿ ಈ ದೇಶವನ್ನ 16 ವರ್ಷಗಳ ಕಾಲ ಆಳಿದ್ರಲ್ಲ, ಅದಾದ್ಮೇಲೆ ಇಂದಿರಾ ಗಾಂಧಿಯನ್ನ ಅವಳ ಸುತ್ತ ಇದ್ದಂತ ಅವಳ ಅಂಗರಕ್ಷಕರೇ ಹತ್ಯೆ ಮಾಡಿದಾಗ ಇದೇ ಕಾಂಗ್ರೆಸ್ಸು, ಇವತ್ತು ಪ್ರಜಾಪ್ರಭುತ್ವದ ಮಾತನಾಡುವಂತ ಕಾಂಗ್ರೆಸ್ಸು, ಮೇ ನಹಿ ಹಮ್ ನಾನಲ್ಲ ನಾವು ಅಂತ ಹೇಳುವಂತ ಕಾಂಗ್ರೆಸ್ಸು, ಅವತ್ತು ಇಂದಿರಾ ಗಾಂಧಿ ತೀರ್ಕೊಂಡ 3 ದಿನಕ್ಕೆ ರಾಜೀವ್ ಗಾಂಧಿಯನ್ನ ಕರ್ಕೊಂಡು ಬಂದು 3 ದಿನಗಳಲ್ಲಿ ಅವರಿಗೊಂದು ಪ್ರಮಾಣ ವಚನವನ್ನ ಬೋಧಿಸಿ ಅವರ ಮೂಲಕ ಈ ದೇಶವನ್ನ ಆಳಿಸುವಂತ ಪ್ರಯತ್ನ ಮಾಡ್ತು. ಸತ್ಯ ಹೇಳ್ತೀನಿ ಮಿತ್ರರೇ, ಅವತ್ತು ರಾಜೀವ್ ಗಾಂಧಿ ಅವರಿಗೆ ಪ್ರಧಾನಿ ಆಗ್ಲಿಕ್ಕಿದ್ದಂತ ಒಂದೇ ಒಂದು ಯೋಗ್ಯತೆ ಏನು ಅಂತಂದ್ರೆ, ರಾಜೀವ್ ಗಾಂಧಿ ಇಂದಿರಾ ಗಾಂಧಿಯ ಮಗ, ನೆಹರೂರವ್ರ ಮೊಮ್ಮಗ ಅನ್ನೋದು ಬಿಟ್ರೆ ಇನ್ಯಾವ ಯೋಗ್ಯತೆಯೂ ಅವತ್ತಿನ ಮಟ್ಟಿಗೆ ಇರಲಿಲ್ಲ. ಕರ್ಕೊಂಡು ಕೂರಿಸ್ಬಿಟ್ಟು ಈ ದೇಶ ಆಳಿಸಿಬಿಟ್ರು. ರಾಜೀವ್ ಗಾಂಧಿ ಅವರು ತೀರ್ಕೊಂಡ ನಂತರ ಈ ದೇಶದಲ್ಲಿ ಪ್ರಶ್ನೆ ಮಾಡಲಾಯ್ತು ಕಾಂಗ್ರೆಸ್ಸಿಗರನ್ನ, ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತಂದ್ರೆ ಕಾಂಗ್ರೆಸ್ಸಿಗರು ಕೈ ಕಟ್ಕೊಂಡು ನಿಂತ್ಕೊಂಡ್ರು. ರಾಜೀವ್ ಗಾಂಧಿ ತೀರ್ಕೊಂಡ್ರೆ ಏನಾಯ್ತು? ಅವರ ವಿಧವೆಯಾಗಿರುವಂತ ಹೆಂಡತಿ ಇದ್ದಾರಲ್ಲ, ಇಟಲಿಯಿಂದ ಮದುವೆ ಆಗಿ ಬಂದಿರುವಂತ ಹೆಂಡತಿ, ಆಕೆಯನ್ನೇ ಪ್ರಧಾನಿ ಮಾಡ್ತೀವಿ ಅಂತಂದಿರಲ್ಲ ರೀ. ನಂಗೆ ನಿಜವಾಗ್ಲೂ ಹೊಟ್ಟೆ ಉರಿದಿತ್ತು. 10 ವರ್ಷಗಳ ಹಿಂದೆ ಈ ಸಂದರ್ಭ ಬಂದಾಗ ನಿದ್ದೆ ಬರ್ತಿರ್ಲಿಲ್ಲ ರಾತ್ರಿ. ಈ ದೇಶಕ್ಕೊಬ್ಬ ವಿದೇಶಿ ಹೆಣ್ಮಗಳನ್ನ ಕರ್ಕೊಂಡು ಬಂದು ನಾವು ಪ್ರಧಾನಿ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ದೀವಲ್ಲ ಅಂತ ರಾತ್ರಿ ಇಡೀ ನಿದ್ದೆ ಇರ್ತಿರ್ಲಿಲ್ಲ. ಆದ್ರೆ ಥ್ಯಾಂಕ್ಸ್ ಟು ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತು ಈ ದೇಶದ ಅವತ್ತಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂರು, ಅವ್ರು ಹೇಳಿದ್ರು, ನೀನ್ ನೋಡಮ್ಮ ಈ ದೇಶದ ಸಿಟಿಸನ್ಶಿಪ್ ತಗೊಂಡಿರ್ಲಿಲ್ಲ, ನೀನ್ ಇತ್ತೀಚೆಗೆ ಸಿಟಿಸನ್ಶಿಪ್ ತಗೊಂಡಿದ್ದೀಯ, ನಿಮ್ಮ ಇಟಲಿಯ ಸಿಟಿಸನ್ಶಿಪ್ ನ ಆಧಾರದ ಪ್ರಕಾರ ನಾವು ಈ ದೇಶದಲ್ಲಿ ನಿನ್ನನ್ನು ಪ್ರಧಾನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ನಿರಾಕರಿಸಿದ ಮೇಲೆ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಅನ್ನು ಕೂರಿಸಲಾಯಿತು.
ಟೆಕ್ನಿಕಲಿ ಇವತ್ತಿಗೂ ಸೋನಿಯಾ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಆಗಲ್ಲ. ನಾನು ಕಾಂಗ್ರೆಸ್ಸಿಗರನ್ನು ಕೇಳದೆ ಒಂದಷ್ಟು ಜನರನ್ನ, ಸೋನಿಯಾ ಗಾಂಧಿ ಪ್ರಧಾನಿ ಆಗೋದಿಲ್ಲ ಅಂತಂದ್ರೆ ನಿಮ್ ಚಾಯ್ಸ್ ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ, ಸರ್ ರಾಹುಲ್ ಗಾಂಧಿ ಇದ್ದಾರಲ್ಲ ಅವರು ಪ್ರಧಾನಿ ಆಗಲಿ ಅಂತ. ನಾನು ರಾಜೀವ್ ಗಾಂಧಿ ಬಗ್ಗೆ ಹೇಳಿದಾಗ ನಿಮ್ ಬೇಸರ ಆಗಿದ್ದಿರ್ಬೋದು, ಆದ್ರೆ ಸತ್ಯ ಹೇಳಿ, ಎದೆ ಮುಟ್ಕೊಂಡು ಹೇಳಿ, ರಾಹುಲ್ ಗಾಂಧಿಗೆ ಈ ದೇಶದ ಪ್ರಧಾನಿ ಆಗ್ಲಿಕ್ಕೆ ಯೋಗ್ಯತೆ ನೆಹರೂರವರ ಮರಿಮೊಮ್ಮಗ ಅನ್ನೋದು ಬಿಟ್ರೆ ಇನ್ಯಾವ ಯೋಗ್ಯತೆ ಇದೆ ಅಂತ ದಯವಿಟ್ಟು ಲೆಕ್ಕ ಕೊಡ್ರಿ. ನನಗೆ ಏನಾದ್ರೂ ಯೋಗ್ಯತೆ ಆ ವಿಚಾರದಲ್ಲಿ ಇದೆಯಾ? ಆ ವ್ಯಕ್ತಿ ಎಂ ಪಿ ಆದ್ರೂ ಎಂ ಪಿ ಆಗಿ ಸಂಸತ್ತಿಗೆ ಅವರ ಅಟೆಂಡೆನ್ಸ್ ಅತ್ಯಂತ ಪುವರ್ ಆಗಿದೆ. ಇದುವರೆಗೂ ಸಂಸತ್ನಲ್ಲಿ ಅಟೆಂಡ್ ಮಾಡಿರೋದೇ ಕಡಿಮೆ, ಅಟೆಂಡ್ ಮಾಡಿರುವಾಗಲೂ ಪ್ರಶ್ನೆ ಕೇಳಿದ್ದು ಅತ್ಯಂತ ಕಡಿಮೆ, ಸುಮ್ಮನೆ ಕೂತ್ ಎದ್ದು ಬರುವಂತ ಈ ವ್ಯಕ್ತಿ ಈ ದೇಶವನ್ನ ಆಳ್ತಾರೆ ಅಂತ ಹೇಳಬೇಕಾದಾಗ ಹೊಟ್ಟೆ ಉರಿಯುತ್ತೆ ಮಿತ್ರರೇ. ನಾನು ಕೇಳಿದೆ, ರಾಹುಲ್ ಗಾಂಧಿ ಪ್ರಾಬ್ಲಮ್ ಅಪ್ಪ, ರಾಹುಲ್ ಗಾಂಧಿನ ದೇಶ ಒಪ್ಕೊಳ್ಳಲ್ಲ ಅಂದ್ರೆ ಇನ್ಯಾರನ್ನ ಪ್ರಧಾನಿ ಮಾಡ್ತೀರಾ ಅಂತ ಕೇಳಿದ್ರೆ ಏನಂತಾರೆ ಗೊತ್ತಾ ಕಾಂಗ್ರೆಸ್ನವರು, ಚಕ್ರವರ್ತಿ ರಾಹುಲ್ ಗಾಂಧಿ ಇಲ್ಲದೆ ಹೋದ್ರೆ ಏನಾಯ್ತು, ಪ್ರಿಯಾಂಕಾ ಗಾಂಧಿ ಇದ್ದಾಳಲ್ಲ, ಹೆಸರು ಜೊತೆ ಒಂದು ಗಾಂಧಿ ಸಾಕಲ್ರಿ ಪ್ರಧಾನಿ ಮಾಡಕ್ಕೆ, ಏನ್ ಕರ್ಮ ಈ ದೇಶದ್ದು. ನಾನು ಹೇಳಿದೆ ಪ್ರಿಯಾಂಕಾ ಗಾಂಧಿ ಪೊಲಿಟಿಕ್ಸ್ ಇಷ್ಟ ಇಲ್ಲ ಅಂತ ಇಟ್ಕೊಳ್ರಪ್ಪ, ಅವಳು ಬರೋದೇ ಇಲ್ಲ, ಅವಾಗ ಏನ್ ಮಾಡ್ತೀರಿ? ಸುಮ್ನೆ ನಾನು ಕೇಳೋದು, ಕೇಳಿದ ತಕ್ಷಣ ಅವ್ರಂತಾರೆ ಅವಳ ಯಜಮಾನ್ ರಾಬರ್ಟ್ ವಾದ್ರಾ ಇಲ್ವಾ, ಅದಕ್ಕೊಂದು ಗಾಂಧಿ ಸೇರಿಸ್ಬಿಟ್ಟು ಅವ್ರನ್ನೇ ಪ್ರಧಾನಿ ಮಾಡ್ತೀವಿ ಅಂತ. ಏನ್ರಿ ಅವಸ್ಥೆ ಇದು? ಈ ರಾಬರ್ಟ್ ವಾದ್ರಾ ಪುಣ್ಯಾತ್ಮ ಎಂತವನು ಅಂತಂದ್ರೆ, ಈ ದೇಶದಲ್ಲಿ ಎಷ್ಟೊಂದು ಭೂಕಬಳಿಕೆ ಮಾಡದ ಅಂತಂದ್ರೆ, ಎಲ್ಲೆಲ್ಲಿ ಖಾಲಿ ಜಮೀನು ಕಾಣ್ತೋ ಅದನ್ನೆಲ್ಲ ನುಂಗ್ದವರು. ಅವ್ರಿಗೀಗಾಗಲೇ ಹರಿಯಾಣದಲ್ಲಿ ಕೇಸುಗಳಿವೆ, ಖೇಮ್ಕಾ ಅನ್ನುವಂತ ಶ್ರೇಷ್ಠ ಅಧಿಕಾರಿ ಅವ್ರ ವಿರುದ್ಧ ಎಷ್ಟು ಕೇಸುಗಳನ್ನು ಹಾಕ್ತೀನಿ ಅಂತ ಕೂತ ಅಂತಂದ್ರೆ ಅವ್ರನ್ನ ತೆಗೆದು ವರ್ಗಾವಣೆ ಮಾಡಿಬಿಟ್ರು ಅಲ್ಲಿನ ಕಾಂಗ್ರೆಸ್ ಸರ್ಕಾರ. ಆದ್ರೆ ರಾಜಸ್ಥಾನದಲ್ಲಿ ಇವತ್ತು ವಸುಂಧರಾ ರಾಜೆ ಇದೇ ರಾಬರ್ಟ್ ವಾದ್ರಾ ವಿರುದ್ಧ ಕೇಸ್ ಹಾಕ್ತೀನಿ ಅಂತ ಹಠ ಹಿಡಿದು ಕೂತಿದ್ದಾರೆ. ಆಶ್ಚರ್ಯದೊಂದು ಸಂಗತಿ ಹೇಳ್ತೀನಿ, ನನ್ನ ಮಿತ್ರ ಎಸ್ ಬಿ ನಲ್ಲಿ ಫೇಸ್ಬುಕ್ ನಲ್ಲಿ ನನಗೊಂದು ಮೆಸೇಜ್ ಕಳಿಸ್ಕೊಟ್ಟ. ನರೇಂದ್ರ ಮೋದಿ ಹರಿಯಾಣಕ್ಕೆ ಹೋಗಿದ್ರಂತೆ, ಹರಿಯಾಣದ ರೇವರಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, 500,000 ಜನ ಸೇರಿದ್ರು. ಈ 500,000 ಜನ ಸೇರಿರುವಂತ ಕಾರ್ಯಕ್ರಮ ಮುಗಿದ ನಂತರ ಯಾರೋ ಒಬ್ರು ಹರಿಯಾಣದವ್ರು ಬಂದು ಸೋನಿಯಾ ಗಾಂಧಿ ಹೇಳಿದ್ರು ಅಂತ, ಮೇಡಮ್ ಹರಿಯಾಣದಲ್ಲಿ ಮೋದಿ ಭಾಷಣ ಕೇಳಲಿಕ್ಕೆ 500,000 ಜನ. ಸೋನಿಯಾ ಗಾಂಧಿ ಮುಖ ಬಿಳಿಸ್ಕೊಂಡ್ ಬಿಡ್ತಂತೆ ಒಂದ್ಸಲ, ಅಯ್ಯೋ ಅಂತ ಬೆವರು ಬರ್ಲಿಕ್ಕೆ ಶುರುವಾಗ್ಬಿಡ್ತು. ಏನಾಯ್ತಪ್ಪ ಅಂತ ಇವ್ರು ಅನ್ಕೊಂಡ್ರು, ಪರವಾಗಿಲ್ಲ ಸೀರಿಯಸ್ ಆಗಿದ್ದಾರೆ, ಇನ್ ಮುಂದೆ ಆದ್ರೂ ಏನಾದ್ರೂ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡ್ರೆ, ಅಷ್ಟೊತ್ತಿಗೆ ಅವರು ರಾಬರ್ಟ್ ಅಂತ ಅಳಿಯನ್ ಕರೆದ್ರಂತೆ. ಅಳಿಯ ಓಡ್ ಬಂದಾಗ ಸೋನಿಯಾ ಗಾಂಧಿ ಕೇಳಿದ್ರಂತೆ, ಹರಿಯಾಣದಲ್ಲಿ ಇನ್ನೂ 500,000 ಜನ ಸೇರೋ ಜಾಗ ಬಾಕಿ ಇದೆಯಾ, ನೀನ್ ಹೆಂಗ್ ಉಳಿಸ್ದೆ ಅದನ್ನ ಅಂತ ಕೇಳಿದ್ರಂತು. ಇದು ಈ ದೇಶದ ದೌರ್ಭಾಗ್ಯ. ಆ ವ್ಯಕ್ತಿನ ಪ್ರಧಾನಿ ಮಾಡ್ತೀವಿ ಅಂತ ಹೊರಡ್ತಾರೆ. ನಾನು ಕೇಳಿದೆ, ಅಕಸ್ಮಾತ್ ರಾಬರ್ಟ್ ವಾದ್ರಾನನ್ನು ಈ ದೇಶ ಒಪ್ಕೊಳ್ಳಿಲ್ಲಪ್ಪ, ಆಗೇನ್ ಮಾಡ್ತೀರಿ ಅಂದ್ರೆ ಏನಂತಾರೆ ಗೊತ್ತೇನ್ರಿ? ಯಾರಾದ್ರೂ ಕಾಂಗ್ರೆಸ್ ಸಿಗರಿದ್ರೆ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಳ್ಬೇಡಿ, ನಾನು ಕಾಂಗ್ರೆಸ್ಸಿನ ವಿರುದ್ಧ ಅಲ್ಲ. ನಾನು ಯಾವ್ಯಾವ ಲೀಡರ್ನ ನನ್ನ ಜೀವಮಾನದಲ್ಲಿ ಶ್ರೇಷ್ಠ ನಾಯಕ ಅಂತ ಆರಾಧಿಸ್ತೀನೋ ಅವ್ರು ಒಂದಲ್ಲ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದವರು ಅನ್ನೋಂತ ಹೆಮ್ಮೆ ನನಗಿದೆ. ಆದ್ರೆ ಸ್ವಾಭಿಮಾನಕ್ಕಿಂತ ದೊಡ್ಡದ್ದು ಯಾವ ಸಂಘಟನೆಯೂ ಅಲ್ಲ, ಯಾವ ವ್ಯಕ್ತಿಯೂ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ ಜೊತೆ ಹೇಳ್ಕೊಳ್ತಿದ್ದೀನಿ. ರಾಬರ್ಟ್ ವಾದ್ರಾ ಆಗ್ಲಿಲ್ಲ ಅಂದ್ರೆ ಇನ್ ಯಾರು ಆಗಬಹುದು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ, ಚಕ್ರವರ್ತಿ ಒಂದ್ 20 ವರ್ಷ ಕಾಯಿರಿ, ಪ್ರಿಯಾಂಕಾ ಗಾಂಧಿಗೆ ಇಬ್ಬರು ಮಕ್ಕಳಿದ್ದಾರೆ, ಅವ್ರು ದೊಡ್ಡವರಾಗ್ಲಿ ಅವರನ್ನೇ ಪ್ರಧಾನಿ ಮಾಡೋದು. ಏನ್ ಕರ್ಮ ರೀ ಈ ದೇಶದ್ದು? ನಮ್ಮ ಪರಿಸ್ಥಿತಿ ಎಂತದ್ರಿ? 128 ಕೋಟಿ ಜನರಲ್ಲಿ ಕಾಂಗ್ರೆಸ್ಸಿಗೆ ಪ್ರಧಾನಿ ಮಾಡಬಲ್ಲಂತ ಒಂದು ಫೇಸ್ ಸಿಗಲ್ಲ ಅಂತಂದ್ರೆ ಇದು ಈ ದೇಶದ ದೌರ್ಭಾಗ್ಯ ಅಂತ ಅನ್ಸಲ್ವಾ? ಈ ಕಾರಣಕ್ಕೋಸ್ಕರ ಒಬ್ಬ ಸ್ವಾಭಿಮಾನಿ ವ್ಯಕ್ತಿನ ಹುಡುಕ್ತಾ ಇದ್ದೀವಿ. ಆ ಸ್ವಾಭಿಮಾನ ತುಂಬಿರೋ ವ್ಯಕ್ತಿ ಯಾರು ಅಂದ್ರೆ ಈ ದೇಶದ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ನನ್ ಅದರ್ ದ್ಯಾನ್ ನರೇಂದ್ರ ಭಾಯಿ ಮೋದಿ ಅನ್ನುವಂತೂ ಈ ದೇಶದ ಪ್ರತಿಯೊಬ್ಬರಿಗೂ ಗೊತ್ತಿದೆ.